ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರಿನ ವಿವೇಕಾನಂದ ಸರ್ಕಲ್ ಇಂದ ಡಿಪೋ ಸರ್ಕಲ್ ವರೆಗೆ ಇರುವ ರಸ್ತೆಯು ತೀರಾ ಹಾಳಾಗಿದ್ದು ಮಕ್ಕಳು, ವಯೋವೃದ್ಧರು ಎಲ್ಲರಿಗೂ ನಡೆದಾಡಲು ಹಾಗೂ ದ್ವಿಚಕ್ರ ವಾಹನದಲ್ಲಿ ಓಡಾಡಲು ತುಂಬಾ ಕಷ್ಟಕರವಾಗಿದೆ. ದಿನವೂ 3-4 ಅಪಘಾತಗಳು ಸಂಭವಿಸುತ್ತಿವೆ. ಕಳೆದ 15 ದಿನಗಳಿಂದ ರಸ್ತೆ ಅಗೆದು ಇನ್ನೂ ಸಹ ಕಾಮಗಾರಿ ಮಾಡದೆ ವಿಳಂಬ ಮಾಡುತ್ತಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ನಗರಪಾಲಿಕೆ ಅಧಿಕಾರಿಗಳು, ವಲಯ ಆಯುಕ್ತರು, ನಗರಪಾಲಿಕೆ ಸದಸ್ಯರು ಇನ್ನು ಒಂದು ವಾರದಲ್ಲಿ ಈ ರಸ್ತೆಯನ್ನು ಸರಿಪಡಿಸದಿದ್ದರೆ 59 ಹಾಗೂ 64ನೇ ವಾರ್ಡ್ ಮೊಹಲ್ಲಾದ ನಿವಾಸಿಗಳು ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಈ ರಸ್ತೆ ತಡೆ ಚಳವಳಿ ನಡೆಸುತ್ತೇವೆ ಎಂದು ನಗರಪಾಲಿಕೆ ಆಯುಕ್ತರಿಗೆ ಪ್ರತಿಭಟನೆ ಮಾಡಿ ಮನವಿ ಮಾಡಿದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರ ತೇಜೇಶ್ ಲೋಕೇಶ್ಗೌಡ, ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಕುಮಾರ್, ಮೊಹಲ್ಲಾದ ನಿವಾಸಿಗಳಾದ ವೆಜಿಟೇಬಲ್ ರಘು, ಮಂಜುನಾಥ್, ಸಿಎಚ್ ಕೃಷ್ಣಯ್ಯ, ಪ್ರಭಾಕರ, ಕೃಷ್ಣಮೂರ್ತಿ ಸ್ವಾಮಿ, ವಿಜಯೇಂದ್ರ, ಶಾಂತರಾಜ ಅರಸ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಏನು ಇಂದು ಇಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ 59ನೇ ವಾರ್ಡು ಹಾಗೂ 64ನೇ ವಾರ್ಡ್ನ ನಿವಾಸಿಗಳು, ಇಲ್ಲಿ ವರ್ತಕರು ಎಲ್ಲ ಸೇರಿ ಇಂದು ಏನಿವತ್ತು ಒಂದು ಪ್ರತಿಭಟನೆಯನ್ನು ಮೌನವಾಗಿ ಮಾಡ್ತಾ ಇದ್ದೀವಿ. ಇದು ಉದ್ದೇಶ ಏನಪ್ಪ ಅಂತಂದರೆ ನಮಗೆಲ್ಲ ಗೊತ್ತು, ಇಡೀ ಮೈಸೂರಿನಲ್ಲಿ ಮಹಾನಗರ ಪಾಲಿಕೆ ಇಡೀ ಮೈಸೂರಿಗೆ ಮೈಸೂರೇ ಗುಂಡಿಮಯ ಮಾಡಿಟ್ಟಿದ್ದಾವೆ. ಒಂದು ಕಡೆ ನೋಡಿದ್ರೆ ಪೊಲೀಸ್ ಇಲಾಖೆ ಎಲ್ಲ ಜನಗಳಿಗೆ ಹೆಲ್ಮೆಟ್ ತಪಾಸಣೆ ಅದು ಇದು ಮಾಡಿ ಜನಗಳಿಗೆ ದಂಡ ಹಾಕ್ತಾ ಇದ್ದಾವೆ. ಆದರೆ ಇಲ್ಲಿ ಬಿದ್ದಿದಂಥ ಹಾಳಾಗಿದಂಥ ರಸ್ತೆಗಳಿಗೆ ದಂಡ ಹಾಕೋರು ಯಾರೋ? ಇಲ್ಲಿ ಏನಾಗಿದೆ ಅಂದರೆ ಬೇಲಿನೇ ಎದ್ದು ಒಲೆ ಮೇಯಂಗಾಗಿದೆ. ಒಂದು ಕಡೆ ಸರ್ಕಾರ ದಂಡ ಹಾಕುತ್ತೆ, ಸರ್ಕಾರ ಸರಿಯಾದ ರಸ್ತೆಗಳನ್ನ ಕೊಡಬೇಕು, ಜನರಿಗೆ ಮೂಲಭೂತ ಸೌಕರ್ಯಗಳಾದ ಒಳ್ಳೆ ರಸ್ತೆಗಳನ್ನ ಕೊಡಬೇಕು ಓಡಾಡಲಿಕ್ಕೆ. ಇಲ್ಲಿ ನೋಡಿದ್ರೆ ಅಗಿತೀವಿ ಅಂತ ಮಾಡಿ 15-20 ದಿನ ಆಗಿದೆ. ಇವರು ಗುಂಡಿಯೆಲ್ಲ ಅಗದು ಮಾಡಿ ಜಲ್ಲಿಗಳೆಲ್ಲ ಹಾಕಿ ಹಂಗಂಗೆ ಬಿಟ್ಬಿಟ್ಟಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ? ಮೊದಲನೇದಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಮೇಯರು ಈ ಸ್ಥಳಕ್ಕೆ ಬಂದು ಮೈಸೂರಿನಲ್ಲಿ ಎಲ್ಲೆಲ್ಲಿ ಗುಂಡಿ ಹಾಕ್ತಿದ್ದೀರ ಅಗದ ಮೇಲೆ ಸರಿಯಾಗಿ ಬೇಗ ಕಾಮಗಾರಿಗಳನ್ನ ಮಾಡಬೇಕು, ಜನಗಳಿಗೆ ಅನುಕೂಲ ಆಗಂಗೆ ರಸ್ತೆಗಳನ್ನ ಮಾಡಿಕೊಡ್ಬೇಕು. ನೀವು ಇಲ್ಲಿ ಏನು ಡಿಪೋ ಸರ್ಕಲ್ ಮುಂದೆ ರಸ್ತೆಗಳು ಕಳೆದ 5-6 ತಿಂಗಳಿಂದ ಗುಂಡಿಮಯ ಆಗಿದೆ. ಒಂದು ಬಾರಿ ಕೇಳಿದಾಗ ಮಳೆ ಇದೆ, ಮಳೆಗಾಲ ನಿಂತ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಮಳೆ ನಿಂತಿದ್ರು ಸಹ ಯಾವುದೇ ರೀತಿ ಕಾಮಗಾರಿಗಳನ್ನ ಮಾಡ್ತಿಲ್ಲ. ಎಲೆಕ್ಷನ್ ಚುನಾವಣೆ ಇದಕ್ಕೋಸ್ಕರ ಇವರು ಇನ್ನು 3 ಮಾಡೋಕ್ಕಾಗಲ್ಲ. ಆಮೇಲೆ ಚುನಾವಣೆ ನೀತಿ ಆದೇಶ ಆಗ್ಬಿಟ್ರೆ ಅದರಿಂದ ಈ ಕೂಡಲೇ ಇನ್ನೊಂದು ವಾರದ ಒಳಗಡೆ ಇವರು ಇಲ್ಲಿ ಏನು ಅಗದು ಅರ್ಧಂಬರ್ಧ ಬಿಡ್ತಾರೆ. ರಸ್ತೆಗಳನ್ನ ಸರಿಪಡಿಸಬೇಕು. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಮೇಯರ್ ಹಾಗೂ ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗಳು ಈ ಕೂಡಲೇ ಇನ್ನೊಂದು ವಾರದಲ್ಲಿ ಏನಾದ್ರೂ ಇವರು ರಸ್ತೆಗಳನ್ನ ಮಾಡಲಿಲ್ಲ ಅಂತಂದ್ರೆ ಇಲ್ಲಿ ಎಲ್ಲಾ ಮುಖಂಡರುಗಳು ಹಾಗೂ ಇಲ್ಲಿನ ಗ್ರಾಮಸ್ಥರು ಹಾಗೂ ಇಲ್ಲಿನ ಮೊಹಲ್ಲಾ ನಿವಾಸಿಗಳು ವರ್ತಕರೆಲ್ಲ ಸೇರಿ ದೊಡ್ಡ ದಾಣಿಯನ್ನ ಮಾಡಿ ರಸ್ತೆಯನ್ನ ತಡೆಯನ್ನ ಮಾಡಬೇಕಾಗುತ್ತೆ ಅಂತ ನಾವು ಇಲ್ಲಿ ಒತ್ತಾಯನ ಮಾಡ್ತಾ ಇದ್ದೇವೆ. ಈ ಕೂಡಲೇ ನಗರಪಾಲಿಕೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಈ ಕೂಡಲೇ ಸರಿಯಾದ ರಸ್ತೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲಾ ಸ್ನೇಹಿತರುಗಳು, ವರ್ತಕರು, ನಿವಾಸಿಗಳು ರಸ್ತೆಗಳ ಅಧಿಕಾರಿಗಳ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನ ಕಳೆದು 1 ಕೂಡ ಮೈಸೂರು ನಗರ ಎಲ್ಲಾ ಬೀದಿಗಳನ್ನು ಮಾರ್ಕ ಮಾಡ್ತಾ ಇದ್ದಾರೆ. ನಾವು ನೋಡಿದ್ದೀರ, ರೋಡ್ ಟ್ಯಾಕ್ಸ್ ಅನ್ನೋದು ಕಟ್ಟಿಸ್ಕೊಳ್ಳೋದು 100,000 ರೂಪಾಯಿ ಸರ್ಕಾರ ನಾವು ಒಳ್ಳೆ ರಸ್ತೆಗಳನ್ನ ಕೊಡ್ತೀವಿ ಅನ್ನೋ ಒಂದು ಕಮಿಟ್ಮೆಂಟ್ ಇಂದ ರೋಡ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದು 2-wheeler ಒಂದು ಕಾರ್ಗಾಗಲಿ 100,000 ರೂಪಾಯಿ ರೋಡ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ. ಆ ರೋಡ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿದ ಮೇಲೆ ಅವರು ಅದಕ್ಕೆ ಬದ್ಧರಾಗಿರ್ತಾರೆ ಸರಿಯಾದ ರಸ್ತೆಗಳನ್ನ ಜನಕ್ಕೆ ಕೊಡಲಿಕ್ಕೆ. ಆ ಒಂದು ಪ್ರಜಾತಂತ್ರದ ಒಂದು ನಂಬಿಕೆನೇ ಹಾಳು ಮಾಡಿದಂಗಿದೆ ಮೈಸೂರಿನಲ್ಲಿ. ಜನಗಳು ಕಾರಲ್ಲಿ ಓಡಾಡೋದಿಲ್ಲ, ನಡ್ಕೊಂಡು ಓಡಾಡಲಿಕ್ಕೂ ಆಗ್ತಿಲ್ಲ. ಜನಗಳು ಸೊಂಟ ಬೆನ್ನು ಎಲ್ಲ ನೋವು ಬರ್ತಾ ಇದೆ ರಸ್ತೆಗಳು ಓಡಾಡಿ ಓಡಾಡಿ. ನಾವು ನೋಡ್ತಾ ಇದ್ದೀರಾ, ಈ ಕ್ಷೇತ್ರ ಶಾಸಕರಾಗ್ಲಿ ಮತ್ತೆ ಸರ್ಕಾರ ಆಗ್ಲಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.